ವಿ ಪೀಡಿತರು ಅನಾಥರ ದೀನದಲಿತರ ಬಾಳಿಗೆ ಬೆಳಕಾಗಿ ನಿರಂತರವಾಗಿ ಅವರ ಸೇವೆಯನ್ನ ಮಾಡುತ್ತಾ ಬಡ ಮಕ್ಕಳಿಗೆ ಶಿಕ್ಷಣ ಸೂರು ಒದಗಿಸುತ್ತಾ ಮಾನವೀಯ ಕಾರ್ಯ ಮಾಡಿಕೊಂಡು ಬಂದಿರುವ ಮಂಗಳೂರಿನ ಸ್ನೇಹದೀಪ ಹಾಗೂ ಕಾರ್ಕಳದ ಸುರಕ್ಷಾ ಸಂಸ್ಥೆಗೆ ತುಳುಕೂಟ ಕುವೆಟ್ ಆರ್ಥಿಕ ನೆರವಿನ ಸಹಾಯ ಹಸ್ತವನ್ನ ನೀಡಲಾಯಿತು ನಮ್ಮ ವಾಹಿನಿಯಲ್ಲಿ ನಿನ್ನೆ ನಡೆದ ಸರಳ ಕಾರ್ಯಕ್ರಮದಲ್ಲಿ ಸ್ನೇಹದೀಪ ಸಂಸ್ಥೆಯ ತಬಸುಂ ಅವರಿಗೆ ಒಂದು ಲಕ್ಷ ರೂಪಾಯಿ ಹಾಗೂ ಸುರಕ್ಷಾ ಸಂಸ್ಥೆಯ ಆಯಿಷಾ ಅವರಿಗೆ ಐವತ್ತು ಸಾವಿರ ರೂಪಾಯಿಗಳ ಚೆಕ್ ಅನ್ನ ಹಸ್ತಾಂತರ ಮಾಡಲಾಯಿತು ನಮ್ಮ ವಾಹಿನಿಯ ನಿರ್ದೇಶಕ ಲೀಲಾಕ್ಷಬಿಕರ್ಕೇರ್ ಅವರು ಚೆಕ್ ವಿತರಣೆಯನ್ನ ಮಾಡಿದರು ಏಡ್ಸ್ ಎಚ್ಐವಿ ಪೀಡಿತ ಮಕ್ಕಳ ಪಾಲಿನ ಮಹಾತಾಯಿ ಎಂದೇ ಗುರುತಿಸಿರುವ ತಬಸಂ ಹಾಗೂ ಹಿರಿ ಜೀವಗಳ ಪಾಲನೆ ಪೋಷಣೆಯಲ್ಲಿ ಬದುಕು ಕಟ್ಟಿಕೊಂಡಿರುವ ಆಯಿಷಾ ಅವರು ತುಳುಕುಟ ಕುವೆಟ್ ನೀಡಿದ ಈ ನೆರವಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ವರ್ಚುವಲ್ ಕಾರ್ಯಕ್ರಮದಲ್ಲಿ ತುಳುಕುಟ ನ ಅಧ್ಯಕ್ಷ ರಮೇಶ್ ಎಸ್ ಭಂಡಾರಿ ನೂತನ ಅಧ್ಯಕ್ಷರಾದ ಸನತ್ ಶೆಟ್ಟಿ ಕಲ್ಚರಲ್ ಸೆಕ್ರೆಟರಿ ಅಬ್ದುಲ್ ರಜಾಕ್ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ದೂರದ ವಿದೇಶಕ್ಕೆ ತೆರಳಿ ಉದ್ಯೋಗ ನಿರ್ವಹಿಸುತ್ತಾ ನಾಡಿನ ದೀನ ದಲಿತರಿಗೆ ನೆರವಾಗುವ ಸಂಘಟನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವ ತುಳುಕುಟ್ಟ ಕುವೆಟ್ನ ಸರ್ವ ಸದಸ್ಯರು ತಮ್ಮ ಆದಾಯದ ಒಂದಂಶವನ್ನ ಬಡಬಗ್ಗರಿಗೆ ನೀಡುತ್ತಾ ಬಂದಿದ್ದು ಇವರ ಸಮಾಜ ಸೇವೆಯನ್ನ ಗುರುತಿಸಿ ಈ ಬಾರಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತರ ಸಾಲಿನ ವಿಶೇಷ ಸಂಘಟನಾ ಪ್ರಶಸ್ತಿ ಘೋಷಣೆ ಮಾಡಿ ಅವರ ಸಮಾಜಮುಖಿ ಕಾರ್ಯವನ್ನು ಗುರುತಿಸುವ ಕಾರ್ಯವನ್ನ ಮಾಡಿದೆ